ಗುಬ್ಬಿ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಲಕ್ಕೇನಹಳ್ಳಿ ಪ್ರೌಢಶಾಲೆ ವತಿಯಿಂದ ಹೋಬಳಿ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಎಂಎಚ್ ಪಟ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗೀಶ್ ಗೌಡ ಮಾತನಾಡಿ, ಸೋಲು ಮತ್ತು ಗೆಲುವು ಸಾಮಾನ್ಯ. ವಿದ್ಯಾರ್ಥಿಗಳಾದವರು ಸೋಲು ಮತ್ತು ಗೆಲುವಿಗೆ ಲೆಕ್ಕಾಚಾರವನ್ನು ಮಾಡದೆ ಕ್ರೀಡೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವ ಮೂಲಕ ವಿದ್ಯಾರ್ಥಿಗಳ ಜೀವನವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಹಾಗೂ ಈ ಒಂದು ಕಾರ್ಯಕ್ರಮನ ನಮ್ಮ ಮಕ್ಕಳುಗಳು ಯಶಸ್ವಿಯಾಗಿ ನೆರವೇರಿಸ್ತಿರ್ತಕ್ಕಂಥದ್ದನ್ನ ನಾನೊಂದು ಈ ಮೂಲಕ ನಿಮಗೆ ಮನವಿ ಮಾಡ್ತೀನಿ. ಸೋಲು ಗೆಲುವು ಅನ್ನತಕ್ಕಂಥದ್ದು ನಮ್ಮ ಜೀವನದಲ್ಲಾಗಿರ್ಬೋದು ಹಾಗೂ ಈ ಕ್ರೀಡೆಯಲ್ಲಾಗಿರ್ಬೋದು ಇದೆಲ್ಲರನ್ನೂ ಸಾಮಾನ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮಕ್ಕಳುಗಳು ಗೆಲ್ಲಲಿ ಹಾಗೂ ಸೋಲಲಿ ಎಲ್ಲರನ್ನೂ ಸಮನಾಗಿ ಸ್ವೀಕಾರ ಮಾಡಲಿ ಅಂತೇಳಿ ನಾನೊಂದು ಅಪೇಕ್ಷೆ ಪಡ್ತೀನಿ. ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿ ಮಾಡಲಿ ಅಂತೇಳಿ ನನ್ನ ಮಾತಾಡಿ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣಮೂರ್ತಿ, ಮಹೇಂದ್ರ ಕುಮಾರ್, ಭಾಗ್ಯಮ್ಮ, ಪಾಂಡುರಂಗಯ್ಯ, ಮುಖಂಡರಾದ ದೇವರಾಜು, ಬಸವರಾಜು, ಎನರ್ವಿಲ್ ಅಧ್ಯಕ್ಷೆ ಅಪರ್ಣಾ ಪ್ರಸನ್ನ, ಅನಿತಾ ಹರೀಶ್, ಆಶಾ, ಬಿಆರ್ಸಿ ಮಧುಸೂದನ್, ಅಕ್ಷರದಾಸೋಹ ಜಗದೀಶ್, ಪರಿವೀಕ್ಷಕಿ ಚಂದ್ರಮ್ಮ, ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಅಧ್ಯಕ್ಷ ಉಮೇಶ್, ಮುಖ್ಯ ಶಿಕ್ಷಕ ಯೋಗಾನಂದ್, ಮಹಾದೇವಯ್ಯ, ಉದಯ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರೋತ್ಸಾಹ ತಿನ್ನು ತಿನ್ನು ದೊರೆತಿರುವ ಬೆಂಗಳೂರು